ಮಂಡ್ಯ ಗೆದ್ರೆ ಹಾಗಾಗಿ ಮಂಡ್ಯ ಗೆಲ್ಲುವಂತ ಕೆಲಸ ನಾವು ಮಾಡ್ತೀವಿ ಮಂಡ್ಯದಿಂದನೇ ನಾವು ಬಾವುಟ ಆರಿಸುವಂತ ಕೆಲಸವನ್ನ ನಾವು ಇಲ್ಲಿಂದ ಮಾಡ್ತೀವಿ ಅಂತ ವಿಶ್ವಾಸದಿಂದ ಇವತ್ತು ಹೇಳಕ್ಕೆ ಇಷ್ಟಪಡ್ತೀವಿ ಈ ಒಂದು ವಿಶ್ವಾಸ ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿಗಳು ನಮ್ಮ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿಯವರ ನಾಯಕತ್ವದಲ್ಲಿ ಇಲ್ಲಿ ಕಟ್ಟಲಿಕ್ಕೆ ತಯಾರಿದ್ದೀವಿ ಏನಾಗಬೇಕು ಏನು ವ್ಯತ್ಯಾಸ ಮಾಡಬೇಕು ಹೇಳಿ ಹೇಳಿ ಕೆಲಸ ಮಾಡಲಿಕ್ಕೆ ತಯಾರಿದ್ದೀವಿ ನಾವು ಒಳಗೆ ತಯಾರಿಲ್ಲ ನಾವು ಒಳಲ್ಲ ಕೆಲಸ ಮಾಡ್ತೀವಿ ಹಾಗಾಗಿ ಇವತ್ತು ವಿಶ್ವಾಸದಿಂದ ಹೇಳಕ್ಕೆ ಇಷ್ಟಪಡ್ತೀನಿ ನಿಮ್ಮ ಜೊತೆ ಇರ್ತೀವಿ ವ್ಯತ್ಯಾಸವನ್ನು ಮಾಡ್ತೀವಿ ಮಂಡ್ಯ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ನಾವು ಸಂಪೂರ್ಣವಾಗಿ ಬದ್ಧರಾಗಿದ್ದೀವಿ ಅಂತ ಏನ್ ತೀರ್ಪನ್ನು ಬಂದಿದೆ ಆ ತೀರ್ಪನ್ನ ಗಮನಿಸಿ ಕ್ರಮವನ್ನು ವಹಿಸುವಂಥದ್ದು ಖಂಡಿತ ಏನೇ ತೀರ್ಪನ್ನು ಬಂದಾಗ ನಾವು ಸ್ವೀಕರಿಸ ಪರಿಸ್ಥಿತಿ ಏನಿದೆ ಅಂತ ನೋಡಿ ಮಾಡೋದು ಸನ್ಮಾನ್ಯ ಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ನಮ್ಮ ಸರ್ಕಾರದ ನಿಲುವನ್ನ ನಾಳೆ ತಿಳಿಸ್ತೀನಿ ಅಂತ ಹೇಳಿದ್ದಾರೆ ಖಂಡಿತ ನಮ್ಮ ಸರ್ಕಾರದ ನಿಲುವನ್ನ ತಿಳಿಸೋಣ ಖಂಡಿತ ಈ ವಿಚಾರದಲ್ಲಿ ನಮ್ಮ ಸರ್ಕಾರದ ನಿಲುವು ನಮ್ಮ ಪಕ್ಷದ ನಿಲುವನ್ನ ತಿಳಿಸುವಂತ ಕೆಲಸವನ್ನು ತ್ವರಿತವಾಗಿ ಮಾಡ್ತೀನಿ ಅವರು ಅವ್ರಿಗೆ ಯಾಕೆ ಕೊಲ್ಸ್ಕೊಳಕ್ ಹೋಗ್ತೀರಿ ಇಲ್ಲಿ ಕೆಲಸ ಅವರು ಇಲ್ಲಿ ಒಂದ್ ದಿನಕ್ಕೆ ಬಂದು ಹೋಗೋದು ಇವರು ಪರ್ಮನೆಂಟ್ ಆಗಿದ್ದರು ಆ ಪರ್ಮನೆಂಟ್ ಆಗಿದ್ದಿದ್ದು ಇಡೀ ನಾಡಿನ ಜನ ಏನು ಹೇಳಿದ್ರು ತಮಗೆಲ್ಲ ಗೊತ್ತಿದೆ ಈ ರೀತಿ ನಾಡಿನ ಮುಖ್ಯಮಂತ್ರಿ ಆದವರು 5-star ಹೋಟ್ಲಿಂದ ಸರ್ಕಾರವನ್ನು ನಡೆಸೋದು ಅವ್ರು ವಾಸ ಮಾಡುವಂಥದ್ದು ಹೆಂಗೆ ವಾಸ ಮಾಡ್ತೀರಿ ಅಂತ ಇವೆಲ್ಲ ತುಂಬ ಪ್ರಶ್ನೆಗಳಿದ್ದಾವೆ ಅವರು ಉತ್ತರ ಕೊಡೋಕ್ಕಾಗಿಲ್ಲ ಇದುವರೆಗೂ ಆಗಲ್ಲ ಅಳ್ತಪೂರೆಲ್ಲ ಕೆಲಸ ಮಾಡ್ತೀವಿ ಅಂತ ಮಾತನ್ನು ಹೇಳಿದ್ರೆ ಹೌದು ಈಗ ಜವಾಬ್ದಾರಿ ಅವಕಾಶ ಅಧಿಕಾರ ಕೊಟ್ಟಾಗ ಏನೊಂದು ಕಣ್ಣೀರು ಹಾಕಿ ಮೊರೆ ಹೋಗೋದಿದೆಯಲ್ಲ ಎಷ್ಟು ಮಟ್ಟಿಗೆ ಸರಿ ಭಾವನಾತ್ಮಕ ಇರಬೇಕು ಭಾವನೆ ಎಲ್ಲರಿಗೂ ಇರುವಂಥದ್ದು ಭಾವನಾತ್ಮಕವಾಗಿರಬೇಕು ಮನುಷ್ಯನ ಮೇಲೆ ಭಾವನೆ ಇರೋದು ಆದರೆ ಬರೀ ನಾಟಕ ಮಾಡೋದೇನೆ ಪಾಪ ಜನರಿಗೆ ಮೋಸ ಮಾಡೋಂಥ ಕೆಲಸದಿಂದ ಆಚೆ ಬರಬೇಕು ಅಧಿಕಾರ ಕೊಟ್ಟಾಗ ಯಾವ ರೀತಿ ಕೆಲಸ ಮಾಡ್ತೀವಿ ಅನ್ನೋದು ಭಾಳ ಮುಖ್ಯ ಅದಕ್ಕೆ ನಾನು ಮಾಡೋದು